ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ಕಣ್ಣೆದುರೆ ಅಮಾನವೀಯ ಘಟನೆಗಳು ನಡೀತಾ ಇದ್ರು, ಅದನ್ನ ಕಣ್ಣೆತ್ತಿ ನೋಡದೆ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂಬಂತೆ ಹೋಗುವವರು ಇದ್ದಾರೆ. ರಸ್ತೆಯಲ್ಲಿ ಅಪಘಾತಕ್ಕೆ ಒಳಗಾಗಿ ಬಿದ್ದು ನರಳಾಡ್ತಾ ಇದ್ರು, ಆತನನ್ನ ಎತ್ತಿ ಆಸ್ಪತ್ರೆಗೆ ದಾಖಲಿಸೋದು ಬಿಟ್ಟು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಸ್ನೇಹಿತರಿಗೂ ಕಳಿಸೋದು, ಫೋಟೋ ತೆಗೆದುಕೊಳ್ಳುವುದನ್ನು ಮಾಡ್ತಾ ಇರ್ತಾರೆ. ಇದೇ ರೀತಿಯ ಅಮಾನವೀಯ ಘಟನೆ ಉಡುಪಿಯಲ್ಲಿ ಕೂಡ ನಡೆದಿದೆ. ಶುಕ್ರವಾರದಂದು ಉಡುಪಿಯ ಕಟ್ಟಪಾಡಿಯಲ್ಲಿ ಲಾರಿ ಮತ್ತು ದ್ವಿಚಕ್ರ ವಾಹನ ನಡುವೆ ದುರಂತ ಸಂಭವಿಸಿತ್ತು. ಉದ್ಯಾವರ ಬುಲ್ಜಿಯ ನಿವಾಸಿ ಸುಶಿಕ್ಷಿತ್ ಇದರಲ್ಲಿ ಸಾವನ್ನಪ್ಪಿದ್ದು ಸವಾರ ಜಯದೀಪ್ ಅವರು ಗಂಭೀರ ಗಾಯಗೊಂಡಿದ್ರು. ಉದ್ಯಾವರದಿಂದ ಪಡುಬಿದ್ರಿ ಕಡೆಗೆ ಕ್ಯಾಟರಿಂಗ್ ಕೆಲಸಕ್ಕೆ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಲಾರಿ ಡಿಕ್ಕಿ ಹೊಡೆದಿತ್ತು. ಅಪಘಾತ ಕಟಪಾಡಿ ಜಂಕ್ಷನ್ ಅಲ್ಲಿ ಸಂಭವಿಸಿ ಇಬ್ರೂ ನರಳಾಡ್ತಾ ಇದ್ರು, ಯಾರೂ ಕೂಡ ಸಮೀಪಕ್ಕೆ ಬಾರದೆ ದೂರ ನಿಂತಿದ್ರು ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಕಾಪು ಪೊಲೀಸರು ಬರುವವರೆಗೂ ಗಾಯಾಳು ಅಲ್ಲೇ ನೋವಿನಿಂದ ನರಳಾಡ್ತಾ ಇದ್ದ ಎನ್ನಲಾಗಿದ್ದು, ಬಳಿಕ ಪೊಲೀಸರು ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ರಸ್ತೆಯಲ್ಲಿ ಬಿದ್ದು ಗಾಯಗೊಂಡಂತಹ ಸ್ನೇಹಿತನನ್ನ ಆಸ್ಪತ್ರೆಗೆ ದಾಖಲಿಸಲು ಬನ್ನಿ ಅಂತ ಯುವಕರು ಚೀರಿ ಅಳ್ತಾ ಇದ್ದ ದೃಶ್ಯ ಎಂಥವರ ಮನಸ್ಸನ್ನು ಕೂಡ ಕರಗಿಸುವಂತಿತ್ತು. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗಿದೆ. ಮತ್ತೆ